ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಬೇಕಂದ್ರೆ ಡೆಲ್ಲಿಯಲ್ಲಿರೋ ಅಂತ ಒಂದು ವೆಗಾಸ್ ಮಾಲ್ ಅಂತ ಇದೆ ಸೊ ಇಲ್ಲಿ ಬಂದಿದ್ದೀನಿ ಇಲ್ಲಿ ಯಾಕೆ ಬಂದೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಒಂದು ಕೈದು ನೀಲ್ಸ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಸೊ ಅದು ಸ್ವಲ್ಪ ಗಲೀಜಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದೆ ಆ್ಯಕ್ಚುಲಿ ನನ್ನ ಒಂದು ಫ್ರೆಂಡ್ ಇದ್ದಾಳೆ ಅವ್ರ ನೇಮ್ ಇಸ್ ರಾಖಿ ಅಂತ ಸೊ ಅವಳು ನನಗೆ ಸಜೆಸ್ಟ್ ಮಾಡಿದ್ಲು ಇಲ್ಲಿ ನೀಲ್ಸ್ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಹೋಗು ಅಂತ ಹೇಳಿಬಿಟ್ಟು ಐ ಆಮ್ ಆಲ್ರೆಡಿ ಹಿಯರ್ ಆ್ಯಕ್ಚುಲಿ ಇಲ್ಲಿ ಎರಡು ನೇಲ್ ಮಾಡುವಂಥ ಜಾಗ ಇದೆ ಬಟ್ ಐ ಆಮ್ ಗೋಯಿಂಗ್ ಟು ದ ಪ್ಲೇಸ್ ಅವಳು ನನಗೆ ಎಲ್ಲಿ ಸಜೆಸ್ಟ್ ಮಾಡಿದ್ರು ನಾನು ಅಲ್ಲಿ ಹೋಗ್ತೀನಿ ಲೆಟ್ಸ್ ಸಿ ಗೈಸ್ ಐ ಫಿನಿಶ್ಡ್ ಮೈ ಒಂದು ವ್ಲಾಗ್ ಶೂಟ್ ಕಾಲೆಲ್ಲ ಸಕ್ಕತ್ ನೋವು ಇದೆ ಆದರೂ ಹೇಳ್ಕೊಂಡಿದ್ದೆ ನನ್ನ ಇವತ್ತು ಗೈಸ್ ಬಾ 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 ಅಂತ ಫೋನ್ ಮಾಡಿ ನಾನು ಜಸ್ಟ್ ಬಂದಿದ್ದೆ ನನ್ನ ವ್ಲಾಗ್ನ ಮುಗಿಸಿ ಎಕ್ಸ್ಕ್ಯೂಸ್ ಮೀ ವೇರ್ ಇಸ್ ನೇಲ್ ಲ್ಯಾಶಸ್ ಯೋ ಉಪರ್ ಇವಾಗ ಅಲ್ಲಿ ಆಗಲ್ಲ ಅನ್ಸುತ್ತೆ ಸೊ ಬೇರೆ ಕಡೆ ನಾವು ಅವಾಗಲೇ ಬೇಡ ಮಾಡೋದು ಬೇಡ ಅಂತ ಹೇಳ್ತಿದ್ವಲ್ಲ ಸೊ ಇವಾಗ ಅಲ್ಲಾಗುತ್ತಾ ಅಂತ ನೋಡಬೇಕು ಅದಿಲ್ಲ ಅಂದರೆ ಹೋಗಿ ಶಾಪಿಂಗ್ ಮಾಡ್ತೀವಿ ಇವಾಗ ಸೊ ಗೈಸ್ ಸ್ಯಾಮ್ ಫ್ರೆಂಡ್ ಒಬ್ಬ ಇದ್ದಾನೆ ಸೊ ಈಸ್ ಆಲ್ಸೋ ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ ಸೊ ಅವನು ಬಿಗ್ಬೇಕು ಅಂತ ಹೇಳ್ತಿದ್ದ ಸೊ ಅದಕ್ಕೆ ಇವನು ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ಎಷ್ಟೊಳ್ಳೆ ಫ್ರೆಂಡ್ ಇಲ್ಲೇನೋ ಬೇಲ್ಪುರಿ ಶಾಪ್ ಇದೆ ಈ ಸೈಡಲ್ಲಿ ಏನೇನೋ ಹೇರ್ ಬ್ಯಾಂಡ್ ಕ್ಲಿಪ್ಸ್ ಈ ಥರ ಐಟಮ್ಸ್ ಎಲ್ಲ ಇಟ್ಟಿದ್ರು ನೋಡು ವಾಟ್ ಡು ಯು ಫೀಲ್ ಇಟ್ಸ್ ನಾಟ್ ಹೆವಿ ಬಟ್ ಚೆನ್ನಾಗಿರೋಂಗೇನಿಲ್ಲ ಹಾಗೆ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿ ತುಂಬ ಚೆನ್ನಾಗಿರೋ ಲಾಂಗ್ ಚೈನ್ಸ್ ಮತ್ತು ನೆಕ್ ಪೀಸ್ ಎಲ್ಲ ತುಂಬ ಜಾಸ್ತಿ ಇತ್ತು ಸೊ ಅದನ್ನೆಲ್ಲ ತುಂಬ ಚೆಕ್ ಮಾಡ್ತಾ ಇದ್ದೆ ನನ್ನಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ವಾವ್ ಏ ಚೆನ್ನಾಗಿದೆಲ್ಲ ಇದು ಸೊ ಗೈಸ್ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬಟ್ ದೆನ್ ಅಗೇನ್ ಏನಾದರೂ ಸ್ವಲ್ಪ ನೋಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಇಷ್ಟು ದೂರ ಬಂದಿದ್ದೀವಲ್ಲ ಮಾಲ್ಗೆ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಒಳಗಡೆ ಬಂದ್ವಿ ನೋಡ್ಬೇಕೇನು ಮಾಡೋದು ಅಂತ ಹೇಳ್ಬಿಟ್ಟು ನಂಗೆ ಆ ಶಾಪಲ್ಲಿ ಇದ್ದಂಥ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಇಷ್ಟ ಆಯಿತು ಎಸ್ಪೆಷಲಿ ಅಲ್ಲಿರೋ ಮಿರರ್ ವಾವ್ ಏನು ಸಾಕಾಗಿದೆ ಅಲ್ವಾ ಸ್ಯಾಮ್ ಇಫ್ ಯು ಎವರ್ ವಾಂಟ್ ಟು ಗಿಫ್ಟ್ ಮೀ ನೋ ಗಿಫ್ಟ್ ಮೀ ದಟ್ ಮಿರರ್ ಲುಕ್ ದಟ್ ಮಿರರ್ ವೆರಿ ನೈಸ್ ಇಟ್ ಇಸ್ ಐ ಮೀನ್ ಲವ್ ವಿತ್ ದಟ್ ಮಿರರ್ ದಟ್ ಪ್ಲೇಸ್ ಲುಕ್ ಸೋ ಲೈಕ್ ಕ್ರೇಜಿ ನೋ ಐ ರಿಯಲಿ ಲವ್ ಇಟ್ ಆವಾಗಲೇ ನಾನು ಫುಲ್ ಸಲ ಎಲ್ಲ ನೋಡ್ತಾ ಇದ್ದೆ ಅಲ್ವಾ ಆವಾಗ ಯಾವುದೊಂದು ಏನೋ ಇಬ್ಬರು ಲೇಡೀಸ್ ನನ್ನ ಪಕ್ಕ ಪಾಸ್ ಆದರು ಸೊ ಅವ್ರು ಹೇಳ್ತಾಯಿದ್ರು ಅವ್ಳು ಮೇಕಪ್ ನೋಡಿ ಚೆನ್ನಾಗಿ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಐ ಫೀಲ್ ಸೋ ಪ್ರೌಡ್ ಆಫ್ಟರ್ ಪುಟ್ಟಿಂಗ್ ಯು ನೋ ಸೋ ಮಚ್ ಎಫರ್ಟ್ಸ್ ಪೀಪಲ್ ಆ್ಯಕ್ಚುಲಿ ನೋಟಿಸ್ ಇಟ್ ಆ್ಯಂಡ್ ಕಾಂಪ್ಲಿಮೆಂಟ್ ಅನ್ನೋದು ಇಟ್ಸ್ ಎ ರಿಯಲಿ ಬಿಗ್ ಥಿಂಗ್ ಫಾರ್ ಮೀ ನಂಗೆ ಖುಷಿ ಆಗುತ್ತೆ ಯಾ ಇವಾಗಲೇ ನೋಡಿದಂಗೆ ನಾವು ನೇಲ್ ಲ್ಯಾಶಸ್ ನೋಡಿದ್ವಿ ಅಲ್ವಾ ಸೊ ಇವಾಗ ಅಲ್ಲೇ ಬಂದು ಮತ್ತೆ ಸೊ ಇವಾಗ ಅಲ್ಲೇ ನೇಲ್ಸ್ ಮಾಡಿಸ್ಕೋತಾ ಇದ್ದೀನಿ ದರ್ದೋ ಚಾರ್ಟ್ ಹೇ ಜೋ ಜಿಸ್ಮೇ ಕಲರ್ ದೇಖ ಸಕ್ತಿ ಯೂಶಲಿ ನಾನು ಸ್ವಲ್ಪ ಲಾಂಗ್ ಮಾಡಿಸ್ತೀನಲ್ವಾ ಸೊ ಈ ಸಲ ಇಷ್ಟು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಸ್ವಲ್ಪ ಲಾಂಗ್ ಆಗ್ಬೋದು ಬಟ್ ನನ್ನ ಪ್ರಕಾರ ಇಟ್ಸ್ ಫೈನ್ ನೋಡೋಣ ಹೇಗಾಗತ್ತೆ ಅಂತ ದಿಸ್ ಕಲರ್ ಇಸ್ ವೆರಿ ನೈಸ್ ಬಹುತ ಬಾರ ಚೇಂಜ್ ಕರವಾತಿ ಒಂದೇ ನೆಲ್ಸಕ್ ಮಾಡ್ತಿಲ್ಲ ಅಂದ್ರೆ ಈ ಗಂಡ್ ಮಕ್ಳು ನೋಡಿ ಗೊಂಬೆ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದ್ದಾರೆ ನೋಡಿ ಏನೇನು ಹುಚ್ಚಿರುತ್ತೆ Everything will be very light. No, if you liked it, I didn't feel it. It's good. I liked it. Let's go with this.
कैसा लगता है इधर आपको? ಫೈನಲಿ ಆಯಿತು. ಐ ಆಮ್ ಸೋ ಹ್ಯಾಪಿ. ಎಷ್ಟು ಚೆನ್ನಾಗಿರೋ ನೋಡಿ. ನನಗೆ ಯೂಶ್ವಲಿ ಈ ಶೇಪು ಯಾರೂ ಸಜೆಸ್ಟ್ ಮಾಡ್ತಾ ಇರಲಿಲ್ಲ ನನ್ನ ಕೈಗೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಅವ್ರಿಗೆ ಮಾಡೋಕ್ಕೆ ಬರಬೇಕು ಅವಾಗಲೇ ಮೇಬಿ ಅದು ಯುನೋ ಸಜೆಸ್ಟ್ ಮಾಡೋದು ಅಂತ ಅನಿಸುತ್ತೆ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಸೋ ಪ್ರಿಟಿ. ಓಕೆ ಗೈಸ್, ಸೊ ಧನುಶ್ರೀ ವೆಜಿಟೇರಿಯನ್. ನಾನು ಒಂದ್ಸರಿ ಕೆ ಎಫ್ ಸಿ ತಿನ್ನಿಸಿದೆ, ಅದಾದ್ಮೇಲೆ ಕೆ ಎಫ್ ಸಿ ಕೆ ಎಫ್ ಸಿ ಅಂತಾಳೆ. ಕೆ ಎಫ್ ಸಿಲಿ ವೆಜ್ ರೈಸ್ ತಿನ್ನಿಸಿದೆ, ಅದನ್ನ ಇಷ್ಟಪಟ್ಬಿಟ್ಟಿದ್ದಾರೆ ಮೇಡಮ್ ಅವರು. ಸೊ ಯಾ, ವೆಜಿಟೇರಿಯನ್ ಆಸ್ ಬಿಕಮ್ ನಾನ್ ವೆಜಿಟೇರಿಯನ್. ಆದ್ರೂ ಕೆ ಎಫ್ ಸಿಲಿ ವೆಜ್ ರೈಸ್ ಒಳಗೆ ಚಿಕನ್ ಪೀಸ್ ಹಾಕಿರ್ತಾರೆ. ಚಿಕನ್ ಪೀಸ್ ಹಾಕಿರ್ತಾರೆ, ಅದು ಖುಷಿ. ನಿಮಗೆ ಗೊತ್ತಾಗಲ್ಲ, ಅದು ಗ್ರೈಂಡ್ ಮಾಡಿ ಹಾಕಿರ್ತಾರೆ. ಸೊ ದಟ್ ಯು ವಿಲ್ ಲವ್ ದ ಟೇಸ್ಟ್, ನಿಮ್ಗೆ ಆ ಟೇಸ್ಟ್ ಇಷ್ಟ ಆಗಲಿ ಅಂತ ಗ್ರೈಂಡ್ ಮಾಡಿ ಹಾಕಿರ್ತಾರೆ. ನಿಜ ನಂದೇ ಪಾರ್ಟಿನಾ? ಓಕೆ, ನಂದೇ ಪಾರ್ಟಿ. ಓಕೆ, ದೇರ್ ಇಸ್ ಸಮ್ ರೈಸ್ ಹಿಯರ್. ಮುಂದೆ ನೋಡ್ಕೊಂಡು ಬರೋಣ. ವಾಟ್ ಆರ್ ಯು ಟೇಕಿಂಗ್ ನೌ? ಐ ಹೋಗಿ ಐ ಟೇಕ್ ದಟ್ ಚಿಕನ್ ದಿಸ್ ಥಿಂಗ್. ಅದ್ಬಿಟ್ರೆ ಅಲ್ಲಿ ಸಮಥಿಂಗ್. ಗೈಸ್, ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತ್ತು. ಹಂಗಾಗಿ ಅರ್ಧ ತಿಂದಾದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ. ಆ್ಯಕ್ಚುಲಿ ಡೆಲ್ಲಿಲಿ ಏನು ಪ್ರಾಬ್ಲಮ್ ಅಂದರೆ ಎಲ್ಲ ಐಟಮ್ಸ್ ಒಂದು ಉಪ್ಪಾಗಿರುತ್ತೆ, ಇಲ್ಲ ತುಂಬ ಆಯಿಲ್ ಇರುತ್ತೆ, ಇಲ್ಲಾಂದರೆ ಹುಳಿ ಹುಳಿ ಇರುತ್ತೆ. ಆ್ಯಕ್ಚುಲಿ ತುಂಬ ಕಷ್ಟ ಆಗ್ತಿದೆ ಇಲ್ಲಿ ಫುಡ್ಡಿಗೆ ಅಡ್ಜಸ್ಟ್ ಆಗೋದಕ್ಕೆ. ಬಟ್ ಏನೂ ಮಾಡೋಂಗಿಲ್ಲ, ಇರೋ ಅಷ್ಟೇ. ನಾ ಹೆಂಗಾದರೂ ಮಾಡಿ ಇರಬೇಕು. ಬೆಂಗಳೂರು ಫುಡ್ ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ. ಏನೇ ಹೇಳಿದ್ರು ನಮ್ಮ ಫುಡ್ಡೇ ಬೆಸ್ಟ್. ಚೆನ್ನಾಗಿದ್ಯಾ? ಗೈಸ್, ಐ ಟೋಲ್ಡ್ ನನಗೆ ಇಂಟ್ರೆಸ್ಟ್ ಇಲ್ಲ ಕೇಳೋಕ್ಕೆ ಅಂತ. ಬಟ್ ಸ್ಟಿಲ್ ಅವನು ಸ್ಟೋರಿ ಹೇಳಬೇಕಂತೆ, ರಸಮಲಾಯ್ ಇದು ಸ್ಟೋರಿ. ಸೊ ಟೆಲ್ ಮೀ ಗೈಸ್, ರಸಮಲೈ ಈಸ್ ಮೇಡ್ ಇನ್ ಹೆವೆನ್. ಹೆಂಗೆ ಅಂದರೆ, ನನಗೇನು ಗೊತ್ತು, ಬೇಕ್ರಿನ ಮಾಡ್ತಾರೆ, ಇಸ್ಕೊಂಬಂದು ತಿಂತೀನಿ. ನಾನೇನೋ ಹೋಳ್ಬಿಡೋಣ ಸುಮ್ಮನೆ ಏನೋ ಅಂದ್ಕೊಂಡೆ. ಇವ್ರು ಕ್ಯಾಮ್ರಾ ಇಟ್ಬಿಟ್ರು. ನಾನೇನು ರಸಮಲೈ ಈಸ್ ಮೇಡ್ ಫ್ರಮ್ ಮಿಲ್ಕ್. ಗೊತ್ತೇ ಇರಲಿಲ್ಲ ಯಾರಿಗೂ. ಬಾದಾಮ್ ಮಿಲ್ಕ್, ಗೈಸ್ ಡೋಂಟ್ ನೋ ಅಬೌಟ್ ಇಟ್. ನೋಡಿ, ಇದೆ ರಸಮಲೈ ಅಂತ, ನನ್ನ ಫೇವ್ರೇಟ್. ಇವಾಗ ಊಟ ಆಯಿತು, ನನಗಂತೂ ಫುಲ್ ಅಂದರೆ ಫುಲ್ ನಿದ್ದೆ ಬರ್ತಿದೆ. ರೂಮಿಗೆ ಹೋಗಿ ಇವಾಗ ಮಲ್ಕೊಳ್ಳೋದನ್ನೆ. ಆ್ಯಕ್ಚುಲಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಎಲ್ಲೂ ಸುತ್ತಾಡ್ಬೇಕಂತ ಅನ್ನಿಸ್ತಿಲ್ಲ. ಇಲ್ಲಿ ಏನು ಅಂತ ಚೆನ್ನಾಗಿರೋದೇನು ಕಣ್ಣಿಗೆ ಕಾಣಿಸ್ಲೂ ಇಲ್ಲ. ಹೊರಗಡೆ ಇರೋ ಶಾಪ್ಸಲ್ಲಾದರೂ ನಾನು ಏನಾದರೂ ತೊಗೋತೀನಿ ಅಂತ ಅಂದ್ಕೊಂಡೆ, ಬಟ್ ಅಲ್ಲೂ ಏನೂ ಇಷ್ಟ ಆಗಲಿಲ್ಲ. ಸೊ ಪ್ರಾಬ್ಲಿ ವಿ ಆರ್ ನಾಟ್ ಶಾಪಿಂಗ್ ಎನಿಥಿಂಗ್. ಈ ಮನುಷ್ಯ ನನಗೆ ವ್ಲಾಗ್ ಮಾಡೋಕೆ ಬಿಡ್ತಾ ಇಲ್ಲ, ಹೊಟ್ಟೆನೂ ತುಂಬಿತು. ಸೊ ಇವಾಗ ರೂಮಿಗೆ ಹೊರಡ್ತಾ ಇದ್ದೀನಿ. ಸೊ ಮೇ ಬಿ ಡಬಲ್ ಬುಕ್ಕಿಂಗ್ ಮಾಡಬೇಕಾಗುತ್ತೆ ಇವಾಗ. ಪ್ರಾಬಬ್ಲಿ ಊಬರಲ್ಲೇ ಹೋಗ್ತೀವಿ. ಒಟ್ಟಿನಲ್ಲಿ ಬಂದಿದ್ದ ಕೆಲಸ ಆಯಿತು, ನಾನು ಎಲ್ಲ ಆಗಲ್ವೋ ಅಂತ ಅಂದ್ಕೊಂಡಿದ್ದೆ. ಆಟೋ ಮಾಡು.